ಭಾಗವತರು ಸಾಂಸ್ಕೃತಿಕ ಸಂಘಟನೆ ವತಿಯಿಂದ ಬೆಂಗಳೂರಿನಲ್ಲಿ ಇಂದು ಡಾಕ್ಟರ್ ಎಲ್ ಹನುಮಂತಯ್ಯ ಬದುಕು ಬರಹ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಏರ್ಪಡಿಸಲಾಗಿತ್ತು. ಹಿರಿಯ ಸಾಹಿತಿ ಡಾಕ್ಟರ್ ಎಚ್ ಎಸ್ ಶಿವಪ್ರಕಾಶ್, ದೂರದರ್ಶನ ಕೇಂದ್ರದ ಹಿರಿಯ ಕಾರ್ಯಕ್ರಮ ನಿರ್ವಾಹಕರಾದ ಎಚ್ ಎನ್ ಆರತೆ, ಮಾಜಿ ಸಭಾಪತಿ ಪ್ರೊಫೆಸರ್ ಬಿ ಕೆ ಚಂದ್ರಶೇಖರ್, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಎಲ್ ಎನ್ ಮುಕುಂದರಾಜ್ ಮತ್ತಿತರರು ಪಾಲ್ಗೊಂಡಿದ್ದರು. ಪಿಚ್ಚಳ್ಳಿ ಶ್ರೀನಿವಾಸ್ ತಂಡದ ಜಾನಪದ ಗಾಯನ ಕಾರ್ಯಕ್ರಮಕ್ಕೆ ರಂಗು ನೀಡಿತು. ಇದೇ ವೇಳೆ ಮಾಜಿ ರಾಜ್ಯಸಭಾ ಸದಸ್ಯ ಡಾಕ್ಟರ್ ಎಲ್ ಹನುಮಂತಯ್ಯನವರ ಮೂಲಮುಖಿ ಮತ್ತು ಆಕಾಶಕ್ಕೆ ಏಣಿ ಹಾಕು ಎರಡು ಕೃತಿಗಳನ್ನು ಡಾಕ್ಟರ್ ಎಚ್ ಎಸ್ ಶಿವಪ್ರಕಾಶ್ ಅನಾವರಣಗೊಳಿಸಿದರು. ಬಳಿಕ ಅವರು ಡಾಕ್ಟರ್ ಎಲ್ ಹನುಮಂತಯ್ಯನವರು ಬಹುಮುಖ ವ್ಯಕ್ತಿತ್ವ ಹೊಂದಿರುವ, ಕಷ್ಟಕಾಲಕ್ಕೆ ನೆರವಾಗುವ ಸಹೃದಯವಂತರು ಎಂದರು. ಸಾಹಿತಿಗೆ ಕನಸಿರುತ್ತದೆ, ಹನುಮಂತಯ್ಯನವರಿಗೆ ಕನಸನ್ನು ಸಾಕಾರಗೊಳಿಸುವ ಶಕ್ತಿ ಇದೆ ಎಂದು ಬಣ್ಣಿಸಿದರು. ನಂತರ ಎಚ್ ಎನ್ ಆರತಿ 1992ರಲ್ಲಿ ದೂರದರ್ಶನದ ಪುಸ್ತಕ ಪರಿಚಯ ಕಾರ್ಯಕ್ರಮದೊಂದಿಗೆ ಅವರ ನೆಂಟನ್ನು ಮೆಲುಕು ಹಾಕಿದರು. ಐದು ಪುಸ್ತಕಗಳ ಬಗ್ಗೆ ತಲಾ 5 ನಿಮಿಷ ಮಾತನಾಡಬೇಕಿದ್ದ ಆ ಕಾರ್ಯಕ್ರಮಕ್ಕಾಗಿ ಹನುಮಂತಯ್ಯನವರು ಪುಸ್ತಕವನ್ನು ಸಮಗ್ರವಾಗಿ ಓದಿ ಅದರ ಪ್ರಮುಖ ವಿಷಯಗಳನ್ನು ಹೇಳಿ ನ್ಯಾಯ ಒದಗಿಸುತ್ತಿದ್ದರು ಎಂದು ವಿವರಿಸಿದರು. ಆಯ್ಕೆಯಿಂದ ಹಿಡಿದು ಅವ್ರು ಮಾಡ್ಕೊಂಡು ಬರ್ತಾ ಇದ್ದಿದ್ದಂತ ಹೋಮ್ವರ್ಕ್, ಈ ಪುಸ್ತಕ ಕೈಲಿಟ್ಕೊಂಡು ಏನೋ ಯಾವ್ದಾದನ್ನೋ ತಂದು ಜೋಡಿಸಿ ಮಾತಾಡೋದಲ್ಲ, ನೀಟಾಗಿ ಅವ್ರ ಪಿಕ್ನಿ ಬರ್ಕೊಂಡು ಆ ಪುಸ್ತಕಕ್ಕೆ ನ್ಯಾಯ ಮಾಡೋರು. ಅದು ಇದುವರೆಗೂ ಬದಲಾಗಿಲ್ಲ ಸರ್. ನೀವು ಯಾವುದೇ ಕಾರ್ಯ ಅವ್ರು ಏನೇ ಕೈಗೆತ್ಕೊಂಡ್ರು, ಹಿ ಡಸ್ ಇಸ್ ಹೋಮ್ವರ್ಕ್. ಪ್ರೊಫೆಸರ್ ಬಿ ಕೆ ಚಂದ್ರಶೇಖರ್ ಕಷ್ಟಕರ ಪರಿಸ್ಥಿತಿಯಲ್ಲಿಯೂ ಪಿಎಚ್ಡಿವರೆಗೂ ಶಿಕ್ಷಣ ಪಡೆದು ಡಾಕ್ಟರ್ ಹನುಮಂತಯ್ಯನವರು ನಡೆದು ಬಂದ ಹಾದಿಯನ್ನು ತೆರೆದಿಟ್ಟರು.